ಅವನು ದಶಾನತನಿಗೆ ಲಗ್ನಕ್ಕೆ ಭಾವಚಕ್ರ ಹಾಕ್ಬಿಟ್ಟ. ಆಶ್ಚರ್ಯವಾಗುತ್ತೆ ನೋಡೋದಕ್ಕೆ. ಆ ದಶಾನಾಥಲಿಂದ ಅಷ್ಟಮದಲ್ಲಿ ಗ್ರಹ ಇರ್ತದೆ, ಭಾವಚಕ್ರ ಹಾಕಿದ್ರೆ ಅದು ಭಾಗ್ಯಸ್ಥಾನಕ್ಕೆ ಹೋಗ್ಬೋದು. ದೇರ್ ಫೋರ್ ಹಿ ವೆಂಟ್ ಟು ದ ಎಕ್ಸ್ಟೆಂಟ್ ಆಫ್ ಡೂಯಿಂಗ್ ಸಮ್ ರಿಸರ್ಚ್ ಆನ್ ದಿ ದಶಾನಾಥಸ್ ಲಗ್ನ. ವಾಟ್ ಈಸ್ ದಶಾನಾಥ? ದಟ್ ಈಸ್ ದ ಮಿಡ್ ಪಾಯಿಂಟ್ ಆಫ್ ದಿ ಲಗ್ನ, ಲಗ್ನ ಆಫ್ ದಿ ದಶಾ. ಆನ್ ಎದರ್ ಸೈಡ್ 15 ಈಕ್ವಲ್ ಹೌಸ್ ಡಿವಿಷನ್ ತಗೊಳ್ಳಿ, 12 ಮನೆಗೂ 12 ಭಾವಗಳು ಸಿಗುತ್ತೆ. ಅದರಲ್ಲಿ ಭಾವಗಳಲ್ಲಿ ಗ್ರಹಗಳು ಮುಂದಕ್ಕೂ ಮುಂದಕ್ಕೆ ಹೋಗುತ್ತೆ. ಆವಾಗ ಅದು ಈ ಏನು ಫಲ ಕೊಡುತ್ತೆ ಈ ದಶಾಭುಕ್ತಿಗಳಲ್ಲಿ ಅನ್ನೋದು ವಿಚಾರಗಳು ನಿಮಗೆ ಗೊತ್ತಾಗುತ್ತೆ. ಅದರಿಂದ ಇಷ್ಟು ವಿಚಾರಗಳನ್ನು ಸ್ವಲ್ಪ ಕ್ಲಿಯರಾಗಿ ಹೇಳ್ತೀನಿ. ನಾನು ಮೊದಲೇ ಹೇಳಿದೆ, ಇದು ಅಸ್ಟ್ರಾಲಜಿ ಈಸ್ ನಾಟ್ ಎನ್ ಆರ್ಡಿನರಿ ಸೈನ್ಸ್, ಇಟ್ ಈಸ್ ಗಾಟ್ ಎ ಡಿಫ್ರೆಂಟ್ ಡೈಮೆನ್ಷನ್. ಈ ಸೈನ್ಸ್ಗೆ ಅವ್ರ ಕಂಡಿದ್ದೆ ಮುಟ್ಟಿದ್ದೆ ವಾಸನೆ ನೋಡಿದ್ದೆ ಇದೆ ಇವ್ರಿಗೆ ಸತ್ಯ ಅಂತ ತಿಳ್ಕೊಂಡಿರೋದು. ಈ ಸತ್ಯಕ್ಕೆ ಮೀರಿದ ವಿಚಾರಗಳಿಗೆ ಯಾರೋ ಮಂತ್ರಶಾಸ್ತ್ರದಲ್ಲಿ ಕಾಯಿಲೆ ವಶ ಮಾಡ್ತಾರೆ. ಅಲ್ಲಿ ಒಬ್ಬರು ಹಾವು ಕಚ್ಚಿತ್ತು ಒಂದು ಊರಿನಲ್ಲಿ, ಅವನು ಫೋನ್ ಮಾಡಿಬಿಟ್ಟು ರೈಲ್ವೆ ಸ್ಟೇಷನ್ ಮಾಡಿಸ್ರು, ಅವನು ಮಂತ್ರ ಹಾಕಿಬಿಟ್ಟು ಅಲ್ಲಿ ಈಗ ಹಾವು ಕಚ್ಚೋದು ವಾಸಿ ಆಗೋಯ್ತು. ಇದೇನು ಸೈನ್ಸ್ ಏನು ಮಾಡ್ತಿದ್ದು ಈ ಟೆಸ್ಟ್, ಇದು ಹೆಂಗಾಯ್ತು? ದಟ್ ಮೀನ್ಸ್ ದಿಸ್ ಮಂತ್ರಸ್ ಹ್ಯಾವ್ ಗಾಟ್ ಸೋ ಇನ್ವಿಸಿಬಲ್ ಪವರ್ ಲೈಕ್ ದ್ಯಾಟ್. ಆಸ್ಟ್ರಾಲಜಿ ಹ್ಯಾಸ್ ಗಾಟ್ ಇನ್ವಿಸಿಬಲ್ ಪವರ್. ನಿಮ್ಗೆ ಅರ್ಥ ಆಗ ತಲೆ ಓಡಿಸೋದಕ್ಕೆ ಬರೀ ಅನಾಲಿಟಿಕಲ್ ಆಸ್ಟ್ರಾಲಜಿ ಅಲ್ಲ, ಇಟ್ ರಿಕ್ವೈರ್ಸ್ ಇಂಟ್ಯೂಟಿವ್ ಎಬಿಲಿಟಿ. ಇಟ್ ಹ್ಯಾಸ್ ಗಾಟ್, ಯು ಹ್ಯಾವ್ ಟು ಗೆಟ್ ಅನ್ಕಾಮನ್ ಪವರ್ ಆಫ್ ಇಂಟ್ಯೂಷನ್ ಆಸ್ ವೆಲ್ ಆಸ್ ಅನಾಲಿಟಿಕಲ್ ಮೈಂಡ್. ವಿಥೌಟ್ ವಿಚ್ ಹೌ ಕ್ಯಾನ್ ಯು ಡೂ ಇಟ್? ಎರಡು ದೇವಾನುಗ್ರಹದಿಂದ ಪಡ್ಕೋಬೇಕು, ಸಾಧನೆಯಿಂದ ಪಡ್ಬೇಕು, ದೊಡ್ಡವರ ಆಶೀರ್ವಾದದಿಂದ ಪಡ್ಕೋಬೇಕು. ಓದಬೇಕು, ರೀಡಿಂಗ್ ಮೇಕ್ ಅತ್ ಎ ಫುಲ್ ಮ್ಯಾನ್. ರೈಟಿಂಗ್ ಕಾನ್ವರ್ಸೇಷನಿಂದ ಮನುಷ್ಯ ಆಗ್ತಾ ರೈಟಿಂಗ್ ಆ್ಯನ್ ಎಕ್ಸಾಕ್ಟ್ ಮ್ಯಾನ್ ಅಂತ ಹೇಳ್ತಾರೆ. ಹಾಗಿರೋದ್ರಿಂದ ಅದೆಲ್ಲ ಮಾಡ್ದೇ ನಾವು ಪುಸ್ತಕ ಓದಲ್ಲ, ಪುಸ್ತಕ ಓದೋ ಹ್ಯಾಬಿಟೇ ಇಲ್ವಲ್ಲ ನಮಗೆ. ಹೇಳಿಕೊಟ್ಟರೆ ಸದ್ಯಕ್ಕೆ ಈಗಿನ ಕಾಲದಲ್ಲಿ ಅಟ್ಲೀಸ್ಟ್ ಇವಾಗೆಲ್ಲ ಓದಬೇಕಾಗಿಲ್ಲ, ಕಿವಿ ಕೇಳ್ಕೊಂಡು ಪುಸ್ತಕಗಳು ರೀಡಬಲ್ ಬುಕ್ ಇವಾಗೆಲ್ಲ ಬಂದುಬಿಟ್ಟಿದೆ, ಅದನ್ನೆಲ್ಲ ಓದ್ಬೋದು. ಅದರಿಂದ ಓದೋದು ಬರಬೇಕು. ಪುಸ್ತಕಗಳು ಏನಾಗೋಗಿದೆ ಕನ್ನಡದಲ್ಲಿ ಕಮ್ಮಿ ಸ್ವಾಮಿ, ಎಲ್ಲ ಇಂಗ್ಲೀಷ್ ಟ್ರಾನ್ಸ್ಲೇಷನ್ಸ್ ಇದೆ, ಸಂಸ್ಕೃತ ಬುಕ್ಸ್ಗಳೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ನಾವು ಕನ್ನಡ ಕನ್ನಡ ಅಂತ ಕೂತ್ಕೊಂಡ್ರೆ ನಮ್ಮ ಕನ್ನಡದಲ್ಲಿ ಎಲ್ಲಿ ಸಿಗುತ್ತಪ್ಪ? ನಾವೇನೋ ಒಂದು 2-3 ಪುಸ್ತಕ ನಾವು ಬರೀತೀವಿ. ಆದರೆ ನಿಮಗೆ ಓಪನ್ ಮೈಂಡ್ ಇರಬೇಕು. ಲ್ಯಾಂಗ್ವೇಜ್ ಈಸ್ ನಾಟ್ ದಿ ಥಿಂಗ್, ಯು ರಿಕ್ವೈರ್ ಯೂನಿವರ್ಸಲ್ ಅಪ್ಲಿಕೇಶನ್ ಆಫ್ ಮೈಂಡ್. ಎಲ್ಲ ತಿಳ್ಕೊಬೇಕು ಯಾವ ಭಾಷೆ ಆದರೆ ಏನು. ಈಗ ತೆಲುಗುನಲ್ಲಿ ಎಂತೆಂಥ ಪುಸ್ತಕಗಳಿದೆ, ಜೈಮಿನಿ ಸೂತ್ರಗಳು ಅಂತಿದೆ, ಅದ್ರ ವಿಚಾರ ಹೇಳಬೇಕು. ಅಲ್ಲಿ ಆತ್ಮಕಾರಕ ಅಂದರೆ ಹೈಲಿ ಅಡ್ವಾನ್ಸ್ಡ್ ಪ್ಲ್ಯಾನೆಟ್ ಇನ್ ಯುವರ್ ಹಾರೋಸ್ಕೋಪ್ ಈಸ್ ಕಾಲ್ಡ್ ಆತ್ಮಕಾರಕ ಅಂತಿದೆ. ಆತ್ಮಕಾರಕನಿಂದ ನವಾಂಶ ತಗೊಂಡು ಈಸಿ ಪ್ರೊಫೆಷನ್ ಹೇಳ್ತೇನೆ ನಾನು, ಹ್ಯಾವ್ ಸ್ಟಾಟಿಸ್ಟಿಕಲಿ ಅಬ್ಸರ್ವ್ಡ್. ಆತ್ಮಕಾರಕನಿಂದ ಕೇಂದ್ರ ಸ್ಥಾನಗಳಲ್ಲಿ ನವಾಂಶದಲ್ಲಿ ಗ್ರಹಗಳಿದ್ದರೆ ಆ ಗ್ರಹಗಳು ನಿಮ್ಮ ಪ್ರೊಫೆಷನನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ. ಇಸ್ ಬಿಕಾಸ್ ಸೋ ಮೆನಿ ಹಾರೋಸ್ಕೋಪ್ ಡೈಲಿ ನೋಡ್ತೇನೆ ನಾನು, ನೋಡೋದಕ್ಕೆ ಆಶ್ಚರ್ಯ ವರ್ಕ್ ಆಗುತ್ತೆ. ದೇರ್ಫೋರ್ ಜೈಮಿನಿ ಸೂತ್ರದಲ್ಲಿ ಎಷ್ಟೊಂದು ವಿಚಾರಗಳಿದೆ, ಆಸ್ಪೆಕ್ಟ್ ಇದೆ, ಕೇಂದ್ರ ಇದುಗಳಲ್ಲಿದೆ, ಇದೆಲ್ಲ ನಾವು ನೋಡ್ಕೋಬೇಕು. ಅದರಿಂದ ಇದು ಆರ್ಡಿನರಿ ಸೈನ್ಸ್ ಅಲ್ಲ. ಇವರೇನು ಸೈನ್ಸ್ನಲ್ಲಿ ಕಂಡುಹಿಡ್ಕೋಬೇಕು, ನೋ ಡೌಟ್ ರಿಪಿಟಿಟಿವ್ ಇರಬೇಕು ಯಾವುದೇ ಒಂದು ವಿಚಾರ. ಒಂದು ಗ್ರಹ ಕಟಕ ರಾಶಿಯಲ್ಲಿ ಸೂರ್ಯನಿದ್ದರೆ ಇವನಿಗೆ ಲಂಗ್ ಎಲಿಮೆಂಟ್ಸು, ಕೋಲ್ಡು, ಕಾಫು, ಡೈಜೆಸ್ಟಿವ್ ಪ್ರಾಬ್ಲಮ್ ಬರುತ್ತೆ. 100 ಜಾತಕ ನೋಡಿ ಇದೆಯೋ ಇಲ್ವೋ, ನಾನು ನೋಡಿದ್ದೀನಿ 80% ಅವನಿಗೆ ಈಸಿನೋಫೀಲಿಯ ಅಂತ ಅವನಿಗೆ ಕಾಯಿಲೆ, ವೈರಲ್ ಎಫೆಕ್ಟ್ ಇರುತ್ತೆ, ಅಲರ್ಜಿ ಇದಿರುತ್ತೆ. ಇದೆಲ್ಲ ಯಾಕೆ ಸತ್ಯ ಅಂತ ಒಪ್ಕೋಬಾರ್ದು. ನೀವು ಸ್ಟಾಟಿಸ್ಟಿಕಲ್ ಅಬ್ಸರ್ವ್ ಮಾಡಿ, ಒಂದೊಂದು ಗ್ರಹ ನೋಡಿ. ಕುಂಭದಲ್ಲಿ ಗುರು ಇದ್ದರೆ ಏನು? ಸೂರ್ಯನಾರಾಯಣರಾವ್ ಜಾತಕದಲ್ಲಿ ಕುಂಭದಲ್ಲಿ ಗುರು, ಐನ್ಸ್ಟೈನ್ ಜಾತಕದಲ್ಲಿ ಕುಂಭದಲ್ಲಿ ಗುರು, ನಮ್ಮ ಆರ್ ಜಿ ರಾವ್ ಜಾತಕದಲ್ಲಿ ಕುಂಭದಲ್ಲಿ ಗುರು, ದೀಸ್ ಇವರೆಲ್ಲ ಪ್ರವರ್ತಕರು, ಏನಾದ್ರು ಒಂದು ಸಾಧನೆ ಮಾಡೋರವರು. ಒಂದು ಪ್ಲ್ಯಾನೆಟ್ ಇಷ್ಟು ಹೇಳಬೇಕಾದ್ರೆ ಇನ್ನು ಎಲ್ಲ ಪ್ಲ್ಯಾನೆಟ್ಗಳು ಏನೇನು ವಿಚಾರಗಳು ಹೇಳ್ಬೋದು. ನಾವು ವಿ ಡೋಂಟ್ ಅಪ್ಲೈ ಅವರ್ ಮೈಂಡ್. ಸುಪ್ರಜಾರ ಮೇಕ್ಸ್ ಈಸ್ ಅಪ್ಲಿಕೇಶನ್ ಇನ್ನೋವೇಟಿವ್ ಐಡಿಯಾಸ್ ಇದೆಯಲ್ಲ. ಐ ಥಿಂಕ್ ಐ ಹ್ಯಾವ್ ಟು ಮೆನ್ಷನ್ ದಟ್ ದಿ ಲೀಡಿಂಗ್ ಲೈಟ್ ಆಫ್ ಡಾಕ್ಟರ್ ರಾಮನ್ ಆ್ಯಂಡ್ ಈಸ್ ಲೆಗಸಿ ಈಸ್ ಇನ್ ಈಸ್ ಹ್ಯಾಂಡ್ಸ್ ಆ್ಯಂಡ್ ಹಿ ಹ್ಯಾಸ್ ಟು ಕ್ಯಾರಿ ಆನ್ ಫರ್ದರ್ ಆ್ಯಂಡ್ ಐ ಹೋಪ್ ಹೀ ಈಸ್ ಫಿಟೆಸ್ಟ್ ಪರ್ಸನ್ ಇನ್ ದಿ ಯಂಗರ್ ಜನರೇಷನ್ ಟು ಕಂಟಿನ್ಯೂ ದ ಲೆಗಸಿ ಆಫ್ ಡಾಕ್ಟರ್ ರಾಮನ್. ವಿ ಆರ್ ಆಲ್ ಇನ್ಫ್ಲೂಯೆನ್ಸ್ಡ್ ಬೈ ಡಾಕ್ಟರ್ ರಾಮನ್ ಓನ್ಲಿ.
ಮಾತಾಡೋಕ್ಕೆ ಏನು ಇವು ಅವ್ರ ಥರ ಆಗ್ಬೇಕು, ನಾನು ಅವ್ರ ಥರ ನಾನು ಕೆಲಸ ಮಾಡಬೇಕು ಅನ್ನೋದು ಒಂದು ಹುರುಳಿ ಯಾಕೆ ಬಂತು. ಅವರು ಆ ಥರ ಜೀವನವನ್ನು ನಡೆಸಿದ್ರು. ಅವರು ಅವ್ರು ಹೇಳ್ತಾ ಇದ್ರು, ಏನಪ್ಪ ಗಾಯತ್ರಿ ಮಾಡ್ತೀಯಾ ಜ್ಯೋತಿಷ್ಯ ಕಲಿಬೇಕು ಅಂತ ಕೇಳಿದ್ರು. ಗಾಯತ್ರಿ ಮಂತ್ರವನ್ನು ಹೇಳಿದ್ರೆ ಒಂದು ಪ್ರಫುಲ್ಲವಾದಂಥ ಮನಸ್ಸು ಬುದ್ಧಿ ಅದೆಲ್ಲ ಬರುತ್ತೆ. ಹೀಗೆ ಪರ್ಟಿಕ್ಯುಲರ್ಲಿ ಸೈನ್ಸಿಂದ ಏನು ಹೇಳೋಕ್ಕಾಗಲ್ಲ. ನೀವು ಯು ಹ್ಯಾವ್ ಟು ಎಜುಕೇಟೆಡ್ ಪೀಪಲ್ ಶುಡ್ ಸ್ಟಡಿ ಆ್ಯಂಡ್ ಪ್ರೊಟೆಕ್ಟ್ ಆ್ಯಂಡ್ ದಿ ಟ್ರೆಡಿಷನ್ ವ್ಯಾಲ್ಯೂಸ್ ಆಫ್ ಅವರ್ ಕಂಟ್ರಿ, ದಟ್ ಶಾಸ್ತ್ರ ಇದೆಲ್ಲ ನೀವು ಕಂಟ್ರೋಲ್ ಮಾಡ್ಕೋಬೇಕು. ಅದು ಅದರಿಂದ ನಾ ಮೊದಲೇ ಹೇಳಿದೆ, ದೇವರು ಸ್ವತಂತ್ರವನ್ನು ಕಲಿಸ್ಕೊಂಡಿಲ್ಲ, ಅದನ್ನು ಫ್ರೇಟ್ ಆ್ಯಂಡ್ ಫ್ರೀ ವಿಲ್ ಅಂತಿದೆ, ಅದರಲ್ಲಿ ಫ್ರೀ ವಿಲ್ ಎಕ್ಸರ್ಟ್ ಮಾಡಬೇಕು. ಮನುಷ್ಯ ಎಷ್ಟು ಮಾಡ್ಬೋದು ಪ್ರಯತ್ನ ಮಾಡಬೇಕು, ಪ್ರಯತ್ನವಿಲ್ಲದೆ ಏನೂ ನಡೆಯಲ್ಲ. ಅದಕ್ಕೆ ಯೋಗ ಮಾರ್ಗಗಳಿದೆ, ಬೇಕಾಷ್ಟು ಮಾರ್ಗಗಳಿದೆ. ಅದು ಯೋಗ ಅರ್ಲಿ ಮಾರ್ನಿಂಗ್ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಪ್ರಾಣಾಯಾಮ ಮಾಡೋದು. ಒಬ್ಬರು ಡಾಕ್ಟರ್, ಆಯುರ್ವೇದಿಕ್ ಡಾಕ್ಟರ್ ಐ ಮೆಟ್, ಶಿ ಇಸ್ ಟೋಲ್ಡ್ ಬ್ರಹ್ಮ ಮುಹೂರ್ತದಲ್ಲಿ ಕಿಟಕಿಯೆಲ್ಲ ತೆಗೆದುಬಿಟ್ಟು ಆ ಮಾರ್ನಿಂಗ್ ಬ್ರೀಸ್ ಇದೆಯಲ್ಲ, ಸೆಲ್ಸ್ ಎಲ್ಲ ಓಪನ್ ಆಗಿರುತ್ತಂತೆ. ಅದನ್ನು ಬ್ರೀತ್ ಮಾಡಿದಾಗ ನಿಮ್ಮ ಪ್ರಫುಲ್ಲವಾಗುತ್ತೆ, ನಿಮ್ಮ ಸೆಲ್ಸ್ ಎಲ್ಲ ಆ್ಯಕ್ಟಿವೇಟ್ ಆಗುತ್ತೆ. ಆವಾಗ ಈ ಅದರಲ್ಲಿ ನೀವು ಯಾಕೆ ಹೇಳ್ತಾರೆ ಕೆಲವರೆಲ್ಲ, ಇಟ್ಸ್ ಮೈ ಓನ್ ಎಕ್ಸ್ಪೀರಿಯನ್ಸ್, ವೆನ್ ಯು ಮೆಡಿಟೇಟ್ ವಿತ್ ಸಮ್ ಪ್ರಾಬ್ಲಮ್ ಯು ಗೆಟ್ ಆನ್ಸರ್ಸ್ ಥ್ರೂ ಮೆಡಿಟೇಷನ್. ಹಾಗೆ ಅನುಭವದಲ್ಲಿ ಮೆಡಿಟೇಷನ್ಗೆ ಅಷ್ಟೊಂದು ಪ್ರಾಧಾನ್ಯತೆ ಇದೆ, ನೀವೆಲ್ಲ ಮಾಡಬೇಕು. ಅಯನಾಂಶದ ವಿಚಾರದಲ್ಲಿ ನೀವು ಹೆಚ್ಚು ವಿಚಾರ ತಿಳ್ಕೊಬೇಕು. ಆಮೇಲೆ ಕರೆಕ್ಟಿಂಗ್ ದಿ ಟೈಮ್ ಆಫ್ ಅರ್ತ್, ಅವ್ರು ಕೇಳ್ತಾಯಿದ್ರು ಇಲ್ಲಿ ಆಪರೇಷನ್ಗಳು, ಜಲಪತನ, ಭೂಪತನ, ಶಿರೋಪತನ ಅಂತ ಇದೆಲ್ಲ ಇದೆ. ಕಲಿಯುವುದಲ್ಲಿ ಯಾವುದು ಮಾಡಬೇಕು? ಡಾಕ್ಟರ್ ರಾಮನ್ ಅವರದು ಉಂಬಲಿಕಲ್ ಕಾರ್ಡನ್ನು ಕಟ್ ಮಾಡೋವಂಥ ಪೀರಿಯಡನ್ನು ಅದು ಟೈಮ್ ಆಫ್ ಬರ್ತ್ ಅಂತ. ಇಂಗ್ಲೆಂಡ್ನಲ್ಲಿ ಸ್ವಾಮಿ, ಇಂಗ್ಲೆಂಡ್ನಲ್ಲಿ ಒಬ್ಬ ಡಾಕ್ಟರು, ಹಿ ಹ್ಯಾಸ್ ಡನ್ ಎ ರಿಸರ್ಚ್ ಇನ್ ದ ಟೈಮ್ ಆಫ್ ಬರ್ತ್ ರೆಕ್ಟಿಫಿಕೇಶನ್. ಜಲಪತನದಿಂದ ಹಿಡಿದು ಭೂಪತನದವರೆಗೂ ಇಟ್ ಮೇ ಬಿ ಎನಿ ಟೈಮ್ ಯುವರ್ ಬರ್ತ್ ಟೈಮ್ ಅನ್ನೋದನ್ನ ಕಂಡಿಡ್ದಾನ ಅವನು. ಅದು ಯಾವ ರೀತಿ ಅಂದರೆ ಫ್ಯೂಚರ್ ಲೈಫ್ನಲ್ಲಿ ಇವೆಂಟ್ ಬೇಸ್ಡ್ ಕರೆಕ್ಷನ್ಸ್. ಈಗ ಮದುವೆ ಆಗಬೇಕಾದ್ರೆ ಯಾವ ದಶಭಕ್ತಿಗಳಲ್ಲಿ ಆಗಿರಕ್ಕೆ ಸಾಧ್ಯ ಇಲ್ವೇ, ಅದೇ ಅವ್ರು ಹೇಳಿದ್ರು. ಇವಾಗ ಇಷ್ಟು ಇನ್ನೂ ಇಷ್ಟು ಸಾವಿರ ಜಾತಕ ಹಾಕಿದ ತಕ್ಷಣ ಅದು ಹೇಳುತ್ತೆ ಇಂಥ ಇವೆಂಟ್ ನಡೆದಿರ್ಬೋದು. ಇದೆಲ್ಲ ಎಷ್ಟೊಂದು ಮುಂದೆ ನಾವೆಲ್ಲ ಹಿಂದಿನ ಕಾಲದಲ್ಲಿ ಭಾಳ ಕಷ್ಟ ನಮಗೆ. ನಾವೆಲ್ಲ ಒಂದು ಜಾತಕ ಮಾಡಬೇಕಂದ್ರೆ ನಾವು ಒಂದು ವಾರ ತೊಗೊಳ್ತಾ ಇದ್ವಿ, ಆ ವಾರ ಕ್ಯಾಲ್ಕುಲೇಟ್ ಮಾಡಿ ಟೈಪ್ ಮಾಡಿಸಿ ಎಲ್ಲ ಇಟ್ಕೊಂಡು ಆಮೇಲೆ ಹೇಳೋದು ನಾವು. ಇವಾಗ ತಕ್ಷಣ ಒಂದು ವಿತ್ ಇನ್ ಅ ಗ್ಲಾನ್ಸ್ ಎಲ್ಲ ಬಂದುಬಿಡುತ್ತೆ ಸ್ಕ್ರೀನಲ್ಲಿ. ಷಡ್ಬಲ ಬರುತ್ತೆ, ಅಷ್ಟವರ್ಗ ಬರುತ್ತೆ, ಗ್ರಹಸ್ಫುಟ ಬರುತ್ತೆ, ಭಾವಸ್ಫುಟ ಬರುತ್ತೆ, ಭಾವಚಕ್ರ ಬರುತ್ತೆ. ಓನ್ಲಿ ಯು ಮಸ್ಟ್ ಹ್ಯಾವ್ ಎ ಗುಡ್ ಬ್ರೈನ್, ಇದ್ರೆ ಬ್ಲ್ಯಾಂಕ್ ಮನುಷ್ಯ. ಹಾಗಿರೋದ್ರಿಂದ ಶಾಸ್ತ್ರವನ್ನು ಶ್ರದ್ಧೆಯಿಂದ ತಿಳ್ಕೊಳ್ಬೇಕು. ಇದರಿಂದ ತಿಥಿ ವಾರ ನಕ್ಷತ್ರ ಯೋಗಕರಣಗಳಿಂದ ವಾರ ವಾರ ಏನಪ್ಪ ಕೊಡುತ್ತೆ, ಹೋರಾಗಳು ಕೊಡ್ತು, ಅರ್ಕ ಶುಕ್ರ ಬುಧಶ್ಚಂದ್ರ ಮಂದ ಜೀವೋದ ಏನು ಸಿಗ್ನಿಫಿಕೆನ್ಸ್ ಇದ್ದದ್ದು. ಹೋರಾದಲ್ಲಿ ಪ್ರಶ್ನೆ ಹೇಳ್ಬೋದು, ಇಂದಿರಾ ಗಾಂಧಿ ವಾಸ್ ಅರೆಸ್ಟೆಡ್ ಇನ್ ಚಂದ್ರ ಹೋರ, ಅದನ್ನು ನೋಡಿದಿರಾ ಹೋರ ಹೌ ಇಟ್ ಹಸ್ ವರ್ಕ್ಡ್. ಚಂದ್ರ ಈಸ್ ಎನ್ ಅವಯೋಗಿ ಇನ್ ಅವರ್ ಹಾರೋಸ್ಕೋಪ್. ದಟ್ ಮೀನ್ಸ್ ದಿಸ್ ಈಚ್ ಲಿಂಬ್ ಆಫ್ ದ ಡೇ ಗಿವ್ಸ್ ಯು ಸೋ ಮಚ್ ಆಫ್ ಇಂಪಾರ್ಟೆಂಟ್ ಥಿಂಗ್ಸ್. ಅದರಿಂದ ಹೋರ ಕಶ್ಯಪ ಹೋರ ಅಂತ ಒಂದು ಗ್ರಂಥ ಅದು, ಅದು ಹೋರಾ ಶಾಸ್ತ್ರದ ಮೇಲೆ ಹೋರಾಗಳು, ಹೋರಕ್ಕೆ ಸಪ್ಪು ಹೋರ ಆಗ್ತಾರೆ. ಇವಾಗ ಈ ಕೆಲಸಕ್ಕೆ ಬಂದಿದ್ದಾನೆ ಇವನು, ಇವನಿಗೆ ಆ ಗ್ರಹ ಏನಿದೆ ಒಳ್ಳೇದಿದೆಯಾ ಕೆಟ್ಟದ್ದಿದೆಯಾ ಅದ್ರ ಮೇಲೆ ವಾರ ಹೋರ ಕೊಡ್ತಾ ಇಲ್ವ. ತತ್ವ ಪೃಥ್ವಿ ಆಪತೇಜ ವಾಯು ಆಕಾಶ ಅದು ಹೆಂಗೆ ಕಂಡಿಡ್ತೀರಿ ಗೊತ್ತಿದೆ ನಿಮ್ಮ ಮೆಥಡಾಲಜಿ? 6 ಮಿನಿಟು ಪೃಥ್ವಿ, 12 ಮಿನಿಟು ವಾಯು, ಇದು ಆಪು, 18 ಮಿನಿಟು ತೇಜಸ್ಸು, 24 ಮಿನಿಟು ವಾಯು, 30 ಮಿನಿಟು ಆಕಾಶ. ಇದು 1.5 ಇಯರ್ಸ್ 1.5 ಅವರ್ ಸೈಕಲ್, 5 ತತ್ವ. ಆಮೇಲೆ 1.5 ಅವರೋಹ ಆರೋಹ ಅವರೋಹ 3 ಅವರ್ಸ್ ಸರ್ಕ್ಯೂಟ್. ಅದರಲ್ಲಿ ವಾರಕ್ಕೆ ತಕ್ಕಂತೆ ತತ್ವ ಸ್ಟಾರ್ಟ್ ಆಗುತ್ತೆ. ನೀವು ಹುಟ್ಟಿದ ತತ್ವದಲ್ಲಿ ಯಾವ ತತ್ವದಲ್ಲಿ ಹುಟ್ಟಿದಿರಿ? ಆಕಾಶ ತತ್ವದಲ್ಲಿ ಹುಟ್ಟಿದಿರಾ, ಪೃಥ್ವಿ ತತ್ವ? ಇದ್ರ ಪ್ರಕಾರ ಸಂಸ್ಕಾರ. ಒಬ್ಬ ಮನುಷ್ಯ ತೇಜಸ್ ತತ್ವದಲ್ಲಿ ಹುಟ್ಟಿದ್ದಾನೆ, ಅವನ ಸಂಸ್ಕಾರ ಏನಿರುತ್ತೆ?